हलो स्नेहितरे नमस्कार एल्लरिगू वेलकम बैक टू माय चैनल इवत्तु गुरुवार संजे आरू काल आगता इदे व्लॉग अन्नु इवाग शुरु माड्ता इदीनि बट्टे एल्लानु कूड फोल्ड माड्ता कूतिद्दे हागे व्लॉग अन्नु कूड शुरु माडिदीनि ಈ ವ್ಲಾಗ್ ಅನ್ನು ನಾನು ನಾಳೆವರೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ ಯಾಕೆಂತಂದ್ರೆ ಸಂಜೆ ಮೇಲೆ ವ್ಲಾಗ್ ಅನ್ನು ಶುರು ಮಾಡಿದೀನಿ ಅಲ್ವಾ ಹಾಗಾಗಿ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ವ್ಲಾಗ್ ಹೋಗಿದೆ ಇವತ್ತೇನೆ ವ್ಲಾಗ್ ಅನ್ನು ಎಂಡ್ ಮಾಡಿಬಿಟ್ಟು ನಾನು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೆ ಅಲ್ವಾ ಹಾಗಾಗಿ ಇವಾಗ ವ್ಲಾಗ್ ಅನ್ನು ಶುರು ಮಾಡ್ತಾ ಇರೋದು ಮೊದಲಿಗೆ ನಾನು ಬಟ್ಟೆ ಎಲ್ಲ ಎತ್ತಿ ಇಟ್ಕೊಳ್ತೀನಿ ನಮ್ಮ ಸಾನು ಬಂದ್ರೂನು ಕೂಡ ಬರಬಹುದು ನಿದ್ದೆಯಿಂದ ಇವಾಗ ತಾನೇ ಎದ್ದಿದ್ದಾನೆ ಕೆಳಗಡೆ ಹೋಗಿದ್ದೆ ಹಾಗೆ ನೋಡ್ಕೊಂಡು ಬಂದೆ ನಿದ್ದೆಯಿಂದ ಹೇಳ್ತಾ ಇದ್ದ ಇವತ್ತು ಶುಕ್ರವಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿನ್ನೆ ನಾನು ಮತ್ತೆ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡಿಲ್ಲ ತಲೆ ನೋವಿತ್ತು ಹಾಗಾಗಿ ಮತ್ತೆ ರಾತ್ರಿ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡೇ ಇಲ್ಲ ಇವಾಗ ಸಿಗ್ತಾ ಇದೀನಿ ನೋಡಿ ಎಲ್ಲಾ ಕೆಲಸ ಮುಗಿಸಿ ಸಿಗ್ತಾ ಇದೀನಿ ಇವಾಗ ಕ್ಲೀನಿಂಗ್ ಟೀ ಪಾತ್ರೆ ತೊಳೆದು ಬಟ್ಟೆ ಕೆಲಸ ಮುಗಿಸಿ ಎಲ್ಲಾ ಕೆಲಸ ಮನೆ ಕೆಲಸ ಮುಗಿಸಿ ಸಿಗ್ತಾ ಇದೀನಿ ಇವತ್ತು ತೆರೆಯ ಹಿಂದಿನ ಗಮ್ಮತ್ತು ವಿಡಿಯೋ ಹಾಕ್ತಾ ಇದೀನಿ ಇವತ್ತು ವ್ಲಾಗ್ ಹೋಗ್ತಾ ಇಲ್ಲ ಫನ್ ಗೋಸ್ಕರ ಯಾವಾಗಲೂ ಕೂಡ ವಿಡಿಯೋ ನೋಡ್ತೀರಿ ಅಲ್ವಾ ತೆರೆಯ ಹಿಂದಿನ ಗಮ್ಮತ್ತು ಹೇಗಿರುತ್ತೆ ಅಂತ ಇವತ್ತು ಒಂದು ವ್ಲಾಗ್ ಅನ್ನು ಪಬ್ಲಿಷ್ ಮಾಡ್ತಾ ಇದೀನಿ ಈ ವ್ಲಾಗ್ ಬರುವಷ್ಟರಲ್ಲಿ ನೀವು ಆ ವಿಡಿಯೋನ ನೋಡಿರ್ತೀರಿ ನಮ್ಮ ಮನೆಯವರು ಶಾಪಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ರೆಡಿ ಆಗ್ತಾ ಇದ್ದಾರೆ ಇನ್ನ ಕೂಡ ಸಾನು ಕೂಡ ಬಂದಿದ್ದ ಸಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಬಿಟ್ಟು ತಿಂಡಿ ತಿನ್ಬಿಟ್ಟು ಕೆಳಗಡೆ ಹೋಗಿದ್ದಾನೆ ಕರೆಂಟ್ ಬೇರೆ ಇಲ್ಲ ಇವತ್ತು ಕರೆಂಟ್ ಕೂಡ ತೆಗೆದಿದ್ದಾರೆ ಮಳೆ ಬರುವಂಗಿದೆ ನಮ್ಮ ಮನೆಯವರು ಕೂಡ ಶಾಪಿಗೆ ಹೋದ್ರು ಇವತ್ತು ಒಂದ್ ರೀತಿ ಮೋಡದ ವಾತಾವರಣ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಳೆ ಬರುವ ಹಾಗಿದೆ ಏನು ಅಡುಗೆ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ ಅಡುಗೆ ಮನೆಗೆ ಹೋಗೋದು ಇವತ್ತು ಲೇಟೇನೆ ಯಾಕೆಂತಂದ್ರೆ ಟೈಮ್ ಆಗಿಲ್ಲ ನಿನ್ನೆ ಮಾಡಿದಂತಹ ಬಟಾಣಿ ಕಾಳು ಸಾಂಬಾರ್ ಹಾಗೆ ಇದೆ ಇವಾಗ ಒಂದು ಹೊತ್ತು ಬಟಾಣಿ ಕಾಳು ಸಾಂಬಾರ್ ಅಲ್ಲಿ ಊಟ ಮಾಡೋದು ರಾತ್ರಿ ಏನಾದರೂ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಪ್ರತಿದಿನ ಏನು ಅಡುಗೆ ಮಾಡೋದು ಅನ್ನೋದೇ ಟೆನ್ಷನ್ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಕೂಡ ಇದೇ ರೀತಿ ಅಂತ ಅನ್ಕೊಂಡಿದೀನಿ ಊಟಕ್ಕೇನ್ ಮಾಡ್ಲಿ ಬೆಳಿಗ್ಗೆ ತಿಂಡಿ ಏನ್ ಮಾಡ್ಲಿ ಇದೇ ಟೆನ್ಷನ್ ಇವತ್ತು ಶನಿವಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗಂಟೆ 9:30 ಆಗ್ತಾ ಇದೆ ಸಂತೆ ಮಾರ್ಕೆಟ್ ಕಡೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಕೊರೋನಾ ಬಂದ್ಮೇಲೆ ಸಂತೆನ ಸ್ಟಾಪ್ ಮಾಡಿದ್ರು ಇವಾಗ 2 ವಾರ ಆಯ್ತು ಸಂತೆನ ಶುರು ಮಾಡ್ಕೊಂಡಿದ್ದಾರೆ ನಮ್ಮೂರ್ ಕಡೆ ಹೊನ್ನವಾರ ಸಂತೆಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ ಬನ್ನಿ ಇವಾಗ ಜೊತೆನಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬೆಳಿಗ್ಗೆನ ಎಲ್ಲಾ ಕೆಲಸ ಮುಗಿಸಿ ಹೊರಡ್ತಾ ಇದ್ದೀನಿ ಯಾಕೆ ಇಷ್ಟು ಬೇಗ ಹೋಗ್ತಾ ಇರೋದು ಅಂತಂದ್ರೆ ನಮ್ಮ ಮನೆಯವರು ಆಮೇಲೆ ವರ್ಕಿಗೆ ಹೋಗ್ತಾರೆ ಹಾಗಾಗಿ ಬೇಗನೆ ಹೋಗ್ತಾ ಇರೋದು ನೋಡ್ಬೇಕಿನ್ನ ಸಾನು ಕೂಡ ಬಂದ್ರು ಕೂಡ ಬರಬಹುದು ಎಲ್ಲಾದ್ರೂ ಹೋಗೋದಕ್ಕೆ ರೆಡಿ ಆದ್ರೆ ಬಿಡೋದಿಲ್ಲ ಅವನು ಬರ್ತೀನಿ ಅಂತ ಹಠ ಮಾಡಿದ್ರೆ ಪಾಪನು ಕೂಡ ಕರ್ಕೊಂಡು ಹೋಗ್ತೀನಿ ಪಾಪು ಬೆಳಿಗ್ಗೆನೆ ಒಂದ್ ರೌಂಡ್ ಬಂದಿದ್ದ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ಬಿಟ್ಟು ಕೆಳಗಡೆ ಹೋಗಿದ್ದಾನೆ ಇನ್ನೇನ್ ಹೊರಡೋದು ಮಾರ್ಕೆಟ್ ಕಡೆ ಮನೆಯವರು ಸಾನು ಮೂರು ಜನ ಸೇರ್ಬಿಟ್ಟು ಸಂತೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಸಾನುಗೆ ಇವತ್ತು ಡ್ರೆಸ್ ಚೇಂಜ್ ಮಾಡು ಬೇರೆ ಡ್ರೆಸ್ ಹಾಕು ಅಂತ ಹೇಳಿದ್ರೆ ಅಳೋದಕ್ಕೆ ಶುರು ಮಾಡ್ದ ಹಾಗೆ ಮನೆಯಲ್ಲಿ ಹಾಕೊಂಡಿದ್ದ ಡ್ರೆಸ್ ಮೇಲೆ ಬಂದಿದ್ದಾನೆ ಇವತ್ತು ಸಂತೆ ಮಾರ್ಕೆಟಿಗೆ ಜೋರಾಗಿ ಅಳ್ತಾ ಇದ್ದ ಅಂತ
ಇರ್ಲಿ ಏನಾಗೋದಿಲ್ಲ ಹೋಗೋದು ಸಂತೆ ಮಾರ್ಕೆಟಿಗೆ ಅಂತ ಮನೆಯಲ್ಲಿ ಹಾಕೊಂಡಿದ್ದ ಡ್ರೆಸ್ ಮೇಲೆ ಸಾನುನ ಸಂತೆ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಸಾನುಗೆ ಎಲ್ಲಾದರೂ ಹೊರಗಡೆ ಹೋಗೋದು ಅಂತಂದ್ರೆ ತುಂಬಾ ಇಷ್ಟ ಓಡಾಡೋದಕ್ಕೆಲ್ಲ ಹೋಗೋದು ಅಂತಂದ್ರೆ ನಮ್ಮ ಮನೆಯಿಂದ ಸಂತೆ ಮಾರ್ಕೆಟಿಗೆ ಟೂ ವೀಲರ್ ಅಲ್ಲಿ ಹೋದ್ರೆ ಒಂದು 6-7 ನಿಮಿಷ ಅಷ್ಟೇನೆ ಇಲ್ಲಿ ರಸ್ತೆ ಎಲ್ಲಾನು ಕೂಡ ಸ್ವಲ್ಪ ಸರಿಯಾಗಿಲ್ಲ ಎಲ್ಲ ಕಡೆ ಅಲ್ಲಲ್ಲಿ ರಸ್ತೆನಲ್ಲಿ ಹೊಂಡ ಬಿದ್ದಕೊಂಡಿದೆ ರಸ್ತೆ ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ ನಿಧಾನಕ್ಕೆ ಹೋಗ್ತಾ ಇದೀವಿ ದುರ್ಗಾಕೇರಿ ರೂಟಲ್ಲಿ ಹೋಗ್ತಾ ಇರೋದು ಇವತ್ತು ಸಂತೆ ಮಾರ್ಕೆಟಿಗೆ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನವರಾತ್ರಿ ಅಲ್ವಾ ಹಾಗಾಗಿ ಎಲ್ಲ ಕಡೆ ದೇವಸ್ಥಾನಕ್ಕೂ ಕೂಡ ಹೊರಗಡೆ ಎಲ್ಲ ಲೈಟಿಂಗ್ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಂತೆ ಮಾರ್ಕೆಟ್ ಹತ್ತತ್ರ ಬಂದು ತಲುಪಿದ್ವಿ ಈ ನದಿ ಶರಾವತಿ ನದಿ ಹೊನ್ನಾವರ ಬಂದರ್ ಇದು ಇಲ್ಲಿ ಮೀನ್ ಮಾರ್ಕೆಟ್ ಕೂಡ ಇದೆ ಸ್ವಲ್ಪ ಆ ಕಡೆ ಆಗುತ್ತೆ ಇವತ್ತಿನ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಕೂಡ ಬಿಸಿಲಿರಲಿಲ್ಲ ಬಿಸಿಲಿದ್ರೆ ಸ್ವಲ್ಪ ಆಯಾಸ ಆಗುತ್ತೆ ಸಂತೆ ಮಾರ್ಕೆಟ್ ಎಲ್ಲಾನು ಕೂಡ ಓಡಾಡಿ ಓಡಾಡಿ ಬೆಳಬೆಳಿಗ್ಗೆನೆ ಹೋಗ್ತಾ ಇರೋದ್ರಿಂದ ಜಾಸ್ತಿ ಜನ ಕೂಡ ಇರಲಿಲ್ಲ ಬೆಳಿಗ್ಗೆ ಟೈಮ್ ಸಂತೆ ಮಾರ್ಕೆಟಿಗೆ ಹೋದ್ರೆ ತುಂಬಾ ತಾಜಾ ತಾಜಾ ತರಕಾರಿ ತರಬಹುದು ಮಧ್ಯಾಹ್ನ ಎಲ್ಲ ಸ್ವಲ್ಪ ಬಿಸಿಲಾಗತ್ತೆ ಅಲ್ವಾ ಸ್ವಲ್ಪ ಬಾಡೋದಾಗತ್ತೆ ಆದ್ರೂ ಕೂಡ ಅವರು ಮೇಲ್ಗಡೆ ತಾಡ್ಪಲ್ ಎಲ್ಲ ಹಾಕಿರ್ತಾರೆ ಹೀಗೆ ಬಿಟ್ಟಿರೋದಿಲ್ಲ ನಾವು ಬೆಳಿಗ್ಗೆ ಹೋದ್ರಿಂದ ಇನ್ನ ಕೂಡ ಸಂತೆ ಮಾರ್ಕೆಟ್ ಅಲ್ಲಿ ಜೋಡಿಸ್ಕೊಳ್ತಾನೆ ಇದ್ರು ನನಗೆ ಸಂತೆ ಮಾರ್ಕೆಟಿಗೆ ಹೋಗೋದು ಅಂತಂದ್ರೆ ತುಂಬಾ ಖುಷಿ ಯಾಕೆ ಅಂತಂದ್ರೆ ನಾವೇ ತರಕಾರಿಗಳನ್ನೆಲ್ಲ ಆರಿಸ್ಕೊಂಡು ತರಬಹುದಲ್ವಾ ಹಾಗಾಗಿ ಇವತ್ತು ಆಲೂಗಡ್ಡೆ ಕೆಜಿ 30 ರೂಪಾಯಿ ಆಗಿತ್ತು ಹಾಗೇನೆ ಈರುಳ್ಳಿ ಕೆಜಿ ಕೂಡ 30 ರೂಪಾಯಿ ಆಗಿತ್ತು ನಾನಿಲ್ಲಿ ಚೆನ್ನಾಗಿರುವಂತಹ ಆಲೂಗಡ್ಡೆ ಎಲ್ಲಾನು ಕೂಡ ಆರಿಸ್ಕೊಳ್ತಾ ಇದ್ದೀನಿ ಒಂದ್ ಕೆಜಿ ಆಲೂಗಡ್ಡೆ ಖರೀದಿ ಮಾಡಿದೆ ಹಾಗೇನೆ ಒಂದ್ ಕೆಜಿ ಈರುಳ್ಳಿ ಕೂಡ ಖರೀದಿ ಮಾಡಿದೆ ಅಂಗಡಿ ರೇಟ್ಗಿಂತನೂ ಸಂತೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ 5 ರೂಪಾಯಿ 10 ರೂಪಾಯಿ ಈ ರೀತಿ ಕಡಿಮೆ ಇರುತ್ತೆ ಬೆಳಿಗ್ಗೆ ಟೈಮ್ ಆದ್ರಿಂದ ಇವಾಗ 30 ರೂಪಾಯಿ ಅಂತ ಹೇಳಿದ್ರು ಅವರು ಇನ್ನ ಮಧ್ಯಾಹ್ನ ಸಂಜೆ ಹೊತ್ತಿಗೆಲ್ಲ ಇನ್ನ ಕಡಿಮೆ ಮಾಡ್ತಾರೆ ಕೆಜಿಗೆ 25 ರೂಪಾಯಿ 20 ರೂಪಾಯಿ ಈ ರೀತಿ ನಾನಿಲ್ಲಿ ಈರುಳ್ಳಿನ ಖರೀದಿ ಮಾಡ್ತಾ ಇದ್ದೆ ಸಂತೆ ಮಾರ್ಕೆಟ್ ನಲ್ಲಿ ಎಲ್ಲ ಕಡೆ ಮೇಕೆ ಓಡಾಡ್ತಾ ಇತ್ತು ನಮ್ಮ ಹತ್ರದಿಂದನೇ ಪಾಸ್ ಆಯ್ತು ಅದು ಪಾಸ್ ಆಗಿದ ನಂತರ ನಾನು ನೋಡಿದೆ ನಮ್ಮ ಸಾನುಗೂ ಕೂಡ ತೋರಿಸ್ದೆ ನಮ್ಮ ಸಾನು ಎತ್ಕೋ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದ ಅವನಿಗೆ ಅಲ್ಲಿ ಸ್ವಲ್ಪ ನಿಲ್ಲಿಸಿದ್ವಿ ಈರುಳ್ಳಿ ಎಲ್ಲ ಖರೀದಿ ಮಾಡಬೇಕು ಅಂತ ಅವನನ್ನ ಎಲ್ಲೂ ಕೂಡ ನಡೆಯೋದಕ್ಕೆ ಬಿಟ್ಟಿಲ್ಲ ಎತ್ಕೊಂಡು ಹೋಗಿ ಸಾನುನ ಎತ್ಕೊಂಡು ಬಂದಿದ್ದೀನಿ ರಾತ್ರಿ ಎಲ್ಲ ನಮ್ಮ ಕಡೆ ಸ್ವಲ್ಪ ಮಳೆ ಇತ್ತು ಹಾಗಾಗಿ ಅಲ್ಲಲ್ಲಿ ನೀರಂತ ಅನಿಸ್ತಾ ಇತ್ತು ಎಲ್ಲ ಕಡೆ ಕೂಡ ನೀರು ನಿಂತ್ಕೊಂಡಿತ್ತು ತರಕಾರಿ ಎಲ್ಲ ಖರೀದಿ ಮಾಡಿದ್ವಿ ಸಾನು ಇಲ್ಲಿ ಎಣ್ಣೆನಲ್ಲಿ ಕರೀತಾರಲ್ವಾ ಸಂಡಿಗೆ ಬೇಕು ಅಂತ ಹೇಳ್ದ ಹಾಗಾಗಿ ಅದನ್ನ ತಗೊಳ್ತಾ ಇದ್ವಿ ಬೇಡ ಅಂತಂದ್ರು ಕೂಡ ಕೇಳೋದಿಲ್ಲ ಅವನು ಕಲರ್ ಕಲರ್ ಇರತ್ತಲ್ವಾ ಚಿಕ್ಕಮ್ಮ ಆ ಸಂಡಿಗೆ ಬೇಕು ಅಂತ ಕೇಳ್ತಾ ಇದ್ದ ಇವಾಗ ನಾವು ಮನೆ ಕಡೆ ಹೊರಟ್ವಿ ಬರ್ತಾ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಯಾಕೆಂತಂದ್ರೆ ಕೈನಲ್ಲಿ ಚೀಲ ಇತ್ತು ಹಾಗೇನೆ ಸಾನು ಕೂಡ ಇದ್ದ ಒಂದ್ ಕೈನಲ್ಲಿ ಪಾಪುನ ಹಿಡ್ಕೊಳ್ಬೇಕಾಗಿತ್ತು ಹಾಗಾಗಿ ವಿಡಿಯೋ ಮಾಡಿಲ್ಲ ನಾನು ಮನೆಗೆ ಬಂದು ತಲುಪಿದ್ದಾಯ್ತು ಪಾಪುನ ಕೆಳಗಡೆ ಬಿಟ್ಟಿದ್ದೀನಿ ಮನೆಗೆ ಬಂದು ಒಮ್ಮೆ ನಾನು ಕೈ ಕಾಲು ತೊಳೆದೆ ಇವಾಗ ತರಕಾರಿಗಳನ್ನೆಲ್ಲ ಕವರಿಂದ ತೆಗಿತಾ ಇದ್ದೀನಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ತಂದೆ ಸ್ವಲ್ಪ ಖಾರ ಇರುವಂತಹ ಮೆಣಸಿನ್ಕಾಯಿ ತಂದಿದ್ದೀನಿ ಹಾಗೇನೆ ಆಪಲ್ ಕೆಜಿ 100 ರೂಪಾಯಿ ಆಗಿತ್ತು ನಾನು ಅರ್ಧ ಕೆಜಿ ತಂದಿದ್ದೆ ಅದರಲ್ಲಿ ಎರಡು ಅಕ್ಕಂಗೆ ಕೊಟ್ಟೆ ಅಕ್ಕ ಮತ್ತೆ ಅತ್ತೆ ಇಬ್ರು ಕೂಡ ತಿಂತಾರೆ ಅಂತ ಹಾಗೇನೆ 1/2 ಕೆಜಿ ಬೀನ್ಸ್ ಕೂಡ ತಂದೆ 1/2 ಕೆಜಿ ಬೀನ್ಸ್ಗೆ 15 ರೂಪಾಯಿ ಆಗಿತ್ತು 10 ರೂಪಾಯಿ ಮೂಲಂಗಿ ಒಂದು ಹೀರೆಕಾಯಿಗೆ 20 ರೂಪಾಯಿ ಅಂತ ಹೇಳಿದ್ರು ನಾನು 15 ರೂಪಾಯಿ ಕೊಟ್ಟಿದ್ದೀನಿ ಹಾಗೇನೆ 10 ರೂಪಾಯಿ ಹಸಿಮೆಣಸಿನ್ಕಾಯಿ ಇನ್ನ 5 ರೂಪಾಯಿ ಶುಂಠಿ ಟೊಮೆಟೊ ಕೆಜಿ ಬಂದ್ಬಿಟ್ಟು 40 ರೂಪಾಯಿ ಆಗಿತ್ತು ನಾನು ಅರ್ಧ ಕೆಜಿ ತಂದೆ
ಟೊಮೆಟೊ ಹಾಳಾಗುತ್ತೆ ಅನ್ನೋಗೋಸ್ಕರ ಅರ್ಧ ಕೆ ಜಿ ಸಾಕು ಅಂತ ಅರ್ಧ ಕೆ ಜಿ ಖರೀದಿ ಮಾಡಿದೆ. ಇನ್ನು ಕೊತ್ತಂಬರಿ ಸೊಪ್ಪು 5 ರೂಪಾಯಿ. ಈರುಳ್ಳಿ ಮತ್ತು ಆಲೂಗಡ್ಡೆ, ಇವತ್ತು ತರಕಾರಿ ರೇಟು ಕಡಿಮೆ ಇತ್ತು, ಫ್ರೂಟ್ಸ್ ಎಲ್ಲ ಮಾತ್ರ ತುಂಬ ಕಡಿಮೆ ಆಗಿತ್ತು ಸ್ನೇಹಿತರೆ. ಆ್ಯಪಲ್ ಕೆ ಜಿ 100 ರೂಪಾಯಿ ಆಗಿತ್ತು. ಇನ್ನು ಬೇರೆ ಬೇರೆ ಹಣ್ಣೆಲ್ಲನೂ ಕೂಡ ಬಂದಿತ್ತು. ನಾವು ಜಾಸ್ತಿ ಹೊತ್ತು ಸಂತೆನಲ್ಲಿ ಓಡಾಡಿಲ್ಲ, ಯಾಕೆಂತಂದರೆ ಸಾನುಗೆ ಕರ್ಕೊಂಡು ಹೋಗಿದ್ವಿ ಅಲ್ವಾ, ಬೇಗ ಮನೆಗೆ ಬರಬೇಕು ಅಂತ. ಬೇಗ ಬೇಗನೆ ಸಂತೆನಲ್ಲಿ ತರಕಾರಿನ ಖರೀದಿ ಮಾಡಿಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ಸಂತೆ ಮಾರ್ಕೆಟ್ ಇಂದ ಬಂದು ತರಕಾರಿಗಳನ್ನೆಲ್ಲ ತೆಗೆದಿಟ್ಟಿದ್ದಾಯ್ತು. ನಮ್ಮ ಮನೆಯವರು ನಿನ್ನೆ ದಿನ ಹೇಳ್ತಾ ಇದ್ರು, ನನ್ನ ಹೆಂಡತಿ ಇತ್ತೀಚೆಗೆ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾ ಇಲ್ಲ ಅಂತ. ನನ್ನ ಗಂಡನ ಕಂಪ್ಲೇಂಟ್ ಆಗಿತ್ತು ನಿನ್ನೆ ದಿನ, ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ನಿನ್ನೆ ಏನಾಯ್ತು ಅಂತಂದ್ರೆ, ಗುರುವಾರ ನಾನು ಬಟಾಣಿ ಕಾಳು ಸಾಂಬಾರ್ ಮಾಡಿದ್ದೆ, ಅದೇ ಮಿಕ್ಕಿತ್ತು, ತರಕಾರಿ ಇರಲಿಲ್ಲ ಮನೆಯಲ್ಲಿ. ಇವರಿಗೆ ಕಾಲ್ ಮಾಡಿದ್ರೆ ಮತ್ತೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೆ ಬಟಾಣಿ ಕಾಳು ಸಾಂಬಾರ್ ಅನ್ನ ಬಿಸಿ ಮಾಡಿಬಿಟ್ಟು. ನಿನ್ನೆ ಊಟಕ್ಕೆ ಕೂತಾಗ ಹೇಳ್ತಾ ಇದ್ರು ಈ ಮಾತನ್ನ. ಇವತ್ತು ಸಂತೆ ಮಾರ್ಕೆಟಿಗೆ ಹೋಗಿದ್ದೆ, ಇವತ್ತು ಮೂಲಂಗಿ ಸಾರು, ಹಿರೇಕಾಯಿ ಪಲ್ಯ, ಸೋಮವಾರಕ್ಕೆ ಬೀನ್ಸ್ ಪಲ್ಯ ಮತ್ತೆ ಬೇಳೆ ತೊವೆ ಏನಾದ್ರೂ ಮಾಡಿದ್ರೆ ಆಯ್ತು ಅಂತ. ನಾಳೆ ನಾವು ನಾನ್ ವೆಜ್ ಅನ್ನ ತಿಂತೀವಿ. ನವರಾತ್ರಿನಲ್ಲಿ ಅತ್ತೆ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ, ಮಾಡೋದಿಲ್ಲ ಅಂತೇನು ಕೂಡ ಇಲ್ಲ, ಹಾಗಾಗಿ ನಾನು ಕೂಡ ಆಚರಣೆ ಮಾಡೋದಿಲ್ಲ ಸ್ನೇಹಿತರೆ. ನಾಳೆ ಭಾನುವಾರ ಏನಾದ್ರೂ ನಾನ್ ವೆಜ್ ಅನ್ನ ಮಾಡಿರ್ತೀವಿ. ಮಧ್ಯದಲ್ಲಿ ಇನ್ನ ಗುರುವಾರ ಮೊಳಕೆ ಕಾಳು ಸಾರು ಏನಾದ್ರೂ ಮಾಡಿದ್ರೆ ಆಯ್ತು ಅಂತ. ಜಾಸ್ತಿ ಏನ್ ತರಕಾರಿ ತಂದಿಲ್ಲ, ಬೇಕಂತಂದ್ರೆ ಮಾರ್ಕೆಟ್ ಇಂದ ತಂದ್ರೆ ಆಯ್ತು ಅಂತ. ತರಕಾರಿ ತರೋದೇನ್ ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ನೀವು ಅಂದ್ಕೊಳ್ಬಹುದು ಇವಳು ತೀರಾ ಕಂಜೂಸ್ ಮಾಡ್ತಾಳೆ ಅಂತ. ತರಕಾರಿ ತರೋದು ಏನ್ ದೊಡ್ಡ ವಿಷಯ ಅಲ್ಲ, ಎಲ್ಲಾ ತರಕಾರಿನೂ ಕೂಡ ನಮ್ಮ ಮನೆಯವ್ರು ತಿನ್ನೋದಿಲ್ಲ, ಇಲ್ಲೇ ನಿಂತ್ಕೊಂಡಿದ್ದಾರೆ. ಅವರಿಗೆ ಹೇಗಿಷ್ಟನೋ ಹಾಗೆ ಅಡ್ಗೆ ಮಾಡ್ಬೇಕು, ಇಲ್ಲಾಂತಂದ್ರೆ ಅವತ್ತಿನ ದಿನ ಅವರು ಸ್ವಲ್ಪ ಊಟ ಮಾಡ್ತಾರೆ. ನೀನ್ ಯಾಕೆ ಸಾಂಬಾರ್ ಮಾಡ್ದೆ, ಇದು ಚೆನ್ನಾಗಿಲ್ಲ ಅಂತ ಅವ್ರು ಹೇಳೋದಿಲ್ಲ, ಅವತ್ತಿನ ದಿನ ಅವರು ಸ್ವಲ್ಪ ಊಟ ಮಾಡ್ತಾರೆ, ನನಗೆ ಬೇಜಾರಾಗತ್ತೆ. ಹಾಗಾಗಿ ನಾನು ಅವ್ರಿಗೆ ಏನ್ ಇಷ್ಟನೋ ಅದನ್ನೇ ಅಡ್ಗೆ ಮಾಡಿ ಹಾಕ್ತೀನಿ ಇಷ್ಟೇನೆ. ನೀವು ಕೇಳ್ಬಹುದು ಸಂತೆ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ತರಕಾರಿ ಬಂದಿತ್ತು ಇಷ್ಟೇ ತಂದಿರೋದ ಅಂತ, ಹಾಗಾಗಿ ಒಮ್ಮೆ ನಿಮ್ಗೆ ಆನ್ಸರ್ ಮಾಡಿದೆ. ಇನ್ನ ನಾನು ಸ್ವಲ್ಪ ಕೈಕಾಲು ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡ್ಗೆ ಮನೆಗೆ ಹೋಗ್ತೀನಿ. ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.